ದೊಡ್ಡ ಮನೆಯಲ್ಲಿ ಮತ್ತೊಮ್ಮೆ ಅರವಿಂದ್ ಗೆ ಸಿಕ್ತು ಬಿಗ್ ಬಾಸ್ ಪಟ್ಟ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಕಾರ್ಯಕ್ರಮದಲ್ಲಿ ಭಾನುವಾರ ಮನೆಯ ಸ್ಪರ್ಧಿಗಳ ನಡುವೆಯೇ ಈ ಬಾರಿ ಯಾರು ಫೈನಲ್ ನಲ್ಲಿ ಇರ್ತಾರೆ ಎಂಬ ವಿಚಾರ ಕುರಿತಂತೆ ವೋಟಿಂಗ್ ಸೆಷನ್ ನಡೆದಿದೆ ಈ ವೇಳೆ ಪ್ರಶಾಂತ್ ಹೊರತುಪಡಿಸಿ ವೈಷ್ಣವಿ ದಿವ್ಯಾ ಉಡುಗ ದಿವ್ಯಾ ಸುರೇಶ್ ಮಂಜು ಶಮಂತ್ ಎಲ್ಲರೂ ಅರವಿಂದ್ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನದಿಂದ ಇಲ್ಲಿಯವರೆಗೂ ಒಂದೇ ರೀತಿಯಲ್ಲಿ ಆಟ ಆಡಿಕೊಂಡು ಬಂದಿದ್ದಾರೆ ಹಾಗಾಗಿ ಅವರು ಬಿಗ್ ಬಾಸ್ ಫಿನಾಲೆಯಲ್ಲಿರಲು ಅರ್ಹರು ಎನಿಸುತ್ತದೆ ಎಂದು ಹೇಳುವ ಮೂಲಕ ಈ ಬಾರಿ ಫಿನಾಲೆಯಲ್ಲಿ ಅರವಿಂದ್ ಇರುವುದು ಖಚಿತ ಎಂದು ಭವಿಷ್ಯ ನುಡಿದಿದ್ದಾರೆ ಈ ಬಗ್ಗೆ ಅರವಿಂದ್ ಕೂಡ ನಾನು ಹಾಗೂ ಮಂಜು ಫಿನಾಲೆಯಲ್ಲಿ ಇರ್ತೇವೆ ಎಂಬ ನಂಬಿಕೆ ಇದೆ ಬಿಗ್ ಮನಿಯ ಮೊದಲಿನ ದಿನದಿಂದ ಇಲ್ಲಿಯವರೆಗೂ ಒಂದೇ ರೀತಿಯ ಆಟ ಆಡಿಕೊಂಡು ಬಂದಿದ್ದೇವೆ ತಪ್ಪಾದಾಗ ತಿದ್ದುಕೊಂಡಿದ್ದೇವೆ ಮನಿಯ ಎಲ್ಲಾ ಸ್ಪರ್ಧಿಗಳೊಂದಿಗೆ ನಮ್ಮ ಹೊಂದಾಣಿಕೆ ಬಹಳ ಚೆನ್ನಾಗಿದೆ ಕೆಲಸದ ವಿಚಾರಕ್ಕೆ ಬಂದರೂ ಬಹಳ ಚೆನ್ನಾಗಿ ನಿಭಾಯಿಸಿದ್ದೇವೆ ಹಾಗಾಗಿ ನಾವಿಬ್ಬರು ಫಿನಾಲೆಯಲ್ಲಿರ್ತೇವೆ ಎಂದು ಅಂದುಕೊಂಡಿದ್ದೇನೆ ಎನ್ನುತ್ತಾರೆ ಆಗ ಸುದೀಪ್ ನಿಮ್ಮಿಬ್ಬರಲ್ಲಿ ಯಾರು ಗೆಲ್ತಾರೆ ಎಂದು ಪ್ರಶ್ನಿಸಿದಾಗ ಅರವಿಂದ್ ನಾನು ಗೆಲ್ಲಬಹುದು ಅಂತ ನನ್ನ ಮನಸ್ಸಿನಲ್ಲಿದೆ ಎನ್ನುತ್ತಾರೆ ಇದಕ್ಕೆ ಸುದೀಪ್ ಅಂತೆ ಕಂತೆ ಬೇಡ ಯಾರು ವಿನ್ ಆಗ್ತಾರೆ ಎಂದಾಗ ಅರವಿಂದ್ ನಾನು ಗೆಲ್ತೇನೆ ಎಂದಿದ್ದಾರೆ ಒಟ್ಟಾರೆ ವೈಷ್ಣವಿ ಒಂದು ಶುಭಾ ಪೂಜಾ ಒಂದು ದಿವ್ಯಾ ಉಡುಗ ಎರಡು ಶಮಂತ್ ಮೂರು ಪ್ರಶಾಂತ್ ಒಂದು ಮಂಜು ನಾಲ್ಕು ವೋಟ್ಗಳನ್ನು ಪಡೆದ್ರೆ ಚಕ್ರವರ್ತಿ ಚಂದ್ರಚೂಡ್ ಬಿಗ್ ಬಾಸ್ ಸೀಸನ್ 8ರ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವುದರಿಂದ ಈ ಬಾರಿ ಫಿನಾಲೆಯ ಹಂತಕ್ಕೂ ತಲುಪುವುದಿಲ್ಲ ಎಂದು ಮನೆಯ ಸದಸ್ಯರು ಹೇಳಿದ್ದಾರೆ ಈ ಹಿಂದೆ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಎಂದು ಮನೆಯ ಸದಸ್ಯರಿಗೆ ಸೂಚಿಸಲಾಗಿತ್ತು ಈ ಸಂದರ್ಭದಲ್ಲಿ ಒಂದರಿಂದ ಕ್ರಮ ಸಂಖ್ಯೆ ನೀಡಲಾಗಿತ್ತು ಇದರಲ್ಲೂ ಅರವಿಂದ್ ನಾನು ಮೊದಲ ಸ್ಥಾನಕ್ಕೆ ಅರ್ಹ ಎಂದು ಹೇಳಿ ನಂಬರ್ ಒನ್ ಇದ್ದ ಬೋರ್ಡ್ ಮುಂದೆ ನಿಂತಿದ್ರು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್